ಜೈಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಎಚ್ ಬಾಸ್ಕಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಸಾರ್ವಜನಿಕರಿಗೆ ಹಣ್ಣು ವಿತರಿಸಲಾಯಿತು। ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ಜೈಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಎಚ್ ಬಾಸ್ಕಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಪುನೀತ್ ರಾಜ್‌ಕುಮಾರ್ ಅವರ ಬೃಹತ್ ಕಟೌಟ್ಗೆ ಪುಷ್ಪನಮನ ಅರ್ಪಿಸಿದರು। ಇದೇ ವೇಳೆ ಅಪ್ಪು ಹುಟ್ಟುಹಬ್ಬದ ಸವಿನೆನಪಿಗಾಗಿ ಸಾರ್ವಜನಿಕರಿಂದ ಹಣ್ಣುಗಳನ್ನು ವಿತರಿಸಲಾಯಿತು। कांग्रेस मुखंड नीलकंठराव मुलगी अपूर व्यक्तित्व कुरितु अनिसिके व्यक्तपडिसिदरु। अमोग सतीश गुत्तेदार मुख्य अतिथिगळागि आगमिसिद्दारे। इवत्तु इडी राज्यदंत पुनीत राजकुमार अवर हुट्टु हब्ब बहळ विजृंभणेयिंद अवर अभिमानिगळु हागू अवर हितैषिगळु आचरिसुत्ता इद्दारे। ನಮ್ಮನ್ನು ಆಗಲಿ ಸುಮಾರು 4 ತಿಂಗಳ ಕಾಲ ಆಯಿತು। ಇವತ್ತನು ಕೂಡ ಅವರು ಅಗಲಿದ್ದಾರೆ ಅಂತ ಅಂತ ಹೇಳಿ ನಮಗೆ ಅನಿಸ್ತಾನೇ ಇಲ್ಲ। ಹಾಗೂ ಅವರ ಮಾಡಿದ ಕಾರ್ಯ ಬಹಳ ಒಂದು ಬಡವರ ಪರ ಹಾಗೂ ದೀನ ದಲಿತರ ಪರ ಸಾಕಷ್ಟು ಒಂದು ಬಡವರ ಬಗ್ಗೆ ಕಾಳಜಿ ಉಳ್ಳ ಒಂದು ನಟರಾಗಿದ್ದರು। ಹಾಗೂ ಏನು ಇವತ್ತು ಅವರು ಇರುವಾಗ ಸಾಕಷ್ಟು ಹಾಸ್ಟೆಲ್ ಹಾಗೂ ಸ್ಕೂಲ್ ಹುಡುಗರಿಗೆ ಒಂದು ದತ್ತಕ್ಕೆ ತೆಗೆದುಕೊಂಡು ಸಾಕಷ್ಟು ಅವರಿಗೆ ಸಹಕಾರ ನೀಡಿದ್ದಾರೆ। ಹಾಗೂ ಅವರ ಚಿತ್ರಗಳನ್ನು ಸಾಕಷ್ಟು ಯಶಸ್ವಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಂತ ಒಂದು 25-30 ಚಿತ್ರಗಳನ್ನು ಅವರು ಅಭಿನಯಿಸಿದ್ದಾರೆ। ಹಾಗೂ ಅವರ ಚಿತ್ರಗಳು ಸಾಕಷ್ಟು ಯುವಕರಿಗೆ ಹಾಗೂ ಹಿರಿಯರಿಗೆ ಮಾದರಿ ಆಗುವಂತ ಒಂದು ಚಿತ್ರಗಳು ಇದ್ದು ಬಹಳ ಒಳ್ಳೆ ಚಿತ್ರಗಳು। ಹಾಗೂ ಇವತ್ತು ಚಿತ್ರ ಜೇಮ್ ಚಿತ್ರ ಬಿಡುಗಡೆ ಆಗ್ತಾ ಇದೆ। ಅವರ ಒಂದು ಆ ಚಿತ್ರದಲ್ಲಿ ಅರ್ಧ ಚಿತ್ರ ನಟನೆ ಮಾಡಿದ್ರು, ಅದರ ಮುಂದಿನ ಭಾಗ ಶಿವರಾಜಕುಮಾರ್ ಅವರು ಅವರ ಸಹೋದರ ಅಂತ ಶಿವರಾಜಕುಮಾರ್ ಅವರು ನಟಿಸಿದ್ದಾರೆ। ಬಹಳ ಯಶಸ್ವಿಯಾಗಿ ಇವತ್ತು ಗುಲ್ಬರ್ಗ ನಗರದಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನವಾಗುತ್ತಿದೆ। ಸಂಗಮ ಹಾಗೂ ತ್ರಿವೇಣಿ ಸಾಕಷ್ಟು ಎಲ್ಲಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಇವತ್ತು ಪ್ರದರ್ಶನವಾಗುತ್ತಿದೆ। ಎಲ್ಲಾ ಪ್ರದರ್ಶನಗಳು ಎಲ್ಲಾ ಶೋಗಳು ಬಹಳ ಭರ್ಜರಿ ಯಶಸ್ವಿಯಾಗಿ ನಡೆಯತಾ ಇದೆ। ಹಾಗೂ ಒಂದು ಒಳ್ಳೆ ನಟನಾಗಿ ಒಂದು ಒಳ್ಳೆ ಒಂದು ಯುವಕರ ಒಂದು ಮಾದರಿಯಾಗಿ ಅವರು ಹೊರಹೊಮ್ಮಿದರು। ಅವರಿಗೆ ಅವರ ಮನೆಯವರಿಗೆ ಅವರ ಕುಟುಂಬದವರಿಗೆ ಅವರಿಗೆ ಆಯುಷ್ಯ ಆರೋಗ್ಯ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಆ ದೇವರು ಅಂತ ಅಂತ ಹೇಳಿ ನಾನು ಬೇಡಿಕೊಳ್ಳುತ್ತೆ। ಹಾಗೂ ಇದೇ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಮಾರ್ಗ ಅಂತ ಅಂತ ಹೇಳಿ ನಾಮಕರಣ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುತ್ತೇವೆ। ಹಾಗೂ ಎಲ್ಲಾ ಗುಲ್ಬರ್ಗ ಜನ ಇದಕ್ಕೆ ಸಹಕರಿಸಬೇಕು। ಪುನೀತ್ ರಾಜ್‌ಕುಮಾರ್ ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಮೇನ್ ಇದು ಬಸ್ ಸ್ಟ್ಯಾಂಡ್ ಇವತ್ತು ಒಳ್ಳೆ ಒಂದು ನಟನದ ಒಂದು ಮಾರ್ಗ ಮಾಡಬೇಕು ಅಂತ ಅಂತ ಹೇಳಿ ನಮ್ಮೆಲ್ಲರದು ಯುವಕರದು ಹಾಗೂ ಎಲ್ಲಾ ದತ್ತು ಭಾಸಿಗೆ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಇದೊಂದು ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತೀವಿ। ಮುಂದಿನ ದಿನಗಳಲ್ಲಿ ಈ ಪುನೀತ್ ರಾಜ್‌ಕುಮಾರ್ ಮಾರ್ಗ ಅಂತ ಹೇಳಿ ನಾಮಕರಣ ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ತಗೊಂಡಿದ್ದೆ। ಈ ಸಂದರ್ಭದಲ್ಲಿ ಅಮೂಲ್ ಗುತ್ತೇದಾರ್, ಜಗನ್ನಾಥ್ ಸೂರ್ಯವಂಶಿ, ದತ್ತು ಬಾಸ್ಕಿ, ವಿಠಲ್ ಪೂಜಾರಿ, ಆಕಾಶ್ ಚವ್ಹಾಣ್, ಸುರೇಶ್ ಕುಮಾರ್, ಧರ್ಮರಾಜ್, ವಿನಯ್ ಕುಮಾರ್, ಆನಂದ್ ಹಾಗೂ ಸೇನಿಯ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು।